जमखंडी नगर बसव भवन पूर्व भावी सभ्यु विषय यडियूर श्रीशैल वे श्रीशैल पीठद जगद्गु पदयात्रे हम विषय पूर्व भावी सभ्य श्री शिवलिंग पंडिताराध्य शिवाचार्य नेतृत्व में हलवु श्री सम्मी शासक आनंद न्यामगौड नाडोज जगदीश गूडगुंटीमठ विविध समाज मुखंड नेतृत्व में सभ्य सार्वजनिक पागर वरदी रवि दोड्डमनि आरडी न्यूज बागलकोटे। जमखंडी नगर इवतन दिन पूर्वभावी श्रीशैल पीठद जगद्गु पादयात्रे जमखंडी मार्ग जमखंडी बरतक दिनांक नवंबर 2 रू जमखंडी के प्रवेश बंद सदर्भली जगद्गु प्रवेश अरे और स्वागत जगे धार्मिक कार्यक्रम नएसो नडसी मत बड़ा समारंभवे नमल जो जगदीश गुरगुंटेवर नेतृत्व में यह सभ्य ना कहते हैं कदर्भली जवाबारियों कूड़ा हिरीयर कूड़ा भागल सदस्यू कगद्गु पादयात्रे पागू एलू कार्यक्रम यशस्वी अंत दिवस श्रीशैल जगद्गु हिरीूर श्रीशैल वे पादयात्रे अंदे आ पादयात्र निमित्त जमखंडली पूर्वभावी सभ्यना ना नम कल्याण मठ श्री मुत्तिनकत्ति मठ श्री कोन्नूर होरगिन मठ श्री ಸಾನ್ನಿಧ್ಯದಲ್ಲಿ ಬನ್ನಟ್ಟಿಯ ಶ್ರೀಗಳವರ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ. ಸಭೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಹಿರಿಯರಾದಂಥ ಜಗದೀಶ್ ಗುರುಗುಂಟ್ ಸಾಹೇಬರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ಇವತ್ತು ಹಲವಾರು ವಿಷಯಗಳ ಮೇಲೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಯಾವ ರೀತಿ ಆ ಪಾದಯಾತ್ರೆಯನ್ನು ನಾವು ಬರಮಾಡಿಕೊಳ್ಬೇಕು ಮತ್ತು ಯಾವ್ಯಾವ ಕಾರ್ಯಕ್ರಮಗಳನ್ನು ನಾವು ಹೊಂದ್ಕೊಳ್ಬೇಕು, ಬಂದಂಥ ಭಕ್ತಾದಿಗಳಿಗೆ ನಾವು ಅವರಿಗೆ ಊಟ ವಸತಿ ಯಾವ ರೀತಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಮತ್ತು ಎಲ್ಲಿ ಆ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತಕ್ಕಂಥ ಹಲವಾರು ವಿಷಯಗಳ ಮೇಲೆ ಇವತ್ತು ಚರ್ಚೆಯನ್ನು ಮಾಡಿದ್ದೀವಿ. ಇವತ್ತು ನಿಜವಾಗಲೂ ಒಂದು ಒಳ್ಳೆಯ ಚರ್ಚೆ ಮಾಡಿ ಸಾಕಷ್ಟು ಒಳ್ಳೆಯ ನಿರ್ಣಯಗಳನ್ನು ಕೂಡ ಇವತ್ತು ಈ ಸಭೆಯಲ್ಲಿ ತಗೊಂಡಿದ್ದೀವಿ. ಇನ್ನೊಂದು ಸಭೆಯನ್ನು ಬರುವಂಥ 27ನೇ ತಾರೀಕಿನ ದಿವಸ ಬಸವ ಭವನದಲ್ಲಿ ಮತ್ತೊಂದು ಸಭೆಯನ್ನು ಕರೆಯುವಂಥ ಒಂದು ಚಿಂತನೆಯನ್ನು ಕೂಡ ಮಾಡಿದ್ದೀವಿ. ಆ ಸಭೆಯಲ್ಲಿ ವಿಶೇಷವಾಗಿ ಅನೇಕ ಸಮಿತಿಗಳನ್ನು ರಚನೆ ಮಾಡಿ ಕೆಲವೊಂದಿಷ್ಟು ಜಮಖಂಡಿಯ ಗಣ್ಯಮಾನ್ಯರಿಗೆ ಆ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸ ಆಗಬೇಕು ಅಂಥೇಳಿ, ಉದಾಹರಣೆಗೆ ಬಂದಂಥ ಭಕ್ತಾದಿಗಳಿಗೆ ಊಟ ವಸತಿಯ ಒಂದು ಸಮಿತಿ ಮಾಡಬೇಕು, ಪಾದಯಾತ್ರೆಯ ಪ್ರಚಾರದ ಒಂದು ಸಮಿತಿ ಮಾಡಬೇಕು, ಅದೇ ರೀತಿ ಒಂದು ಪ್ರೈಮರಿ ಪ್ರಥಮ ಚಿಕಿತ್ಸೆ ಅಂತ ನಾವೇನು ಹೇಳ್ತೀವಿ, ಸೊ ಬಂದಂಥ ಭಕ್ತಾದಿಗಳಿಗೆ ಅದೊಂದು ಚಿಕಿತ್ಸೆ ಕೊಡುವಂಥ ಒಂದು ಸಮಿತಿ ಮಾಡಬೇಕು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಪ್ರವಚನದ ಕಾರ್ಯಕ್ರಮಗಳು ಯಾವ ರೀತಿ ಹಮ್ಮಿಕೊಳ್ಬೇಕು ಅದನ್ನು ಆ ಒಂದು ಸಮಿತಿಯನ್ನು ಕೂಡ ಮಾಡಬೇಕು ಅಂತ ಈ ರೀತಿ ಹತ್ತು ಹಲವಾರು ಸಮಿತಿಗಳನ್ನು ರಚನೆ ಮಾಡಿ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸ ನಾಳೆ 27ನೇ ತಾರೀಕಿನ ದಿವಸ ಅದನ್ನು ಕೂಡ ಮಾಡ್ತೀವಿ. ಮತ್ತು ಈ ಪಾದಯಾತ್ರೆ ಒಂದು ಇತಿಹಾಸ ಪಾದಯಾತ್ರೆ, ವಿಶೇಷವಾಗಿ ಧರ್ಮ ಜಾಗೃತಿ ಮಾಡ್ತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಪಾದಯಾತ್ರೆಯನ್ನು ಮಾಡ್ತೇವೆ. ವೀರಶೈವ ಲಿಂಗಾಯತ ಧರ್ಮ ಬಹಳ ಶ್ರೇಷ್ಠವಾದದ್ದು ಮತ್ತು ಸನಾತನವಾದದ್ದು. ಇಡೀ ವಿಶ್ವದಲ್ಲಿ ಶಿವರೂಪಿಗಳಾದಂಥ ಎಲ್ಲ ವೀರಶೈವ ಲಿಂಗಾಯತರು, ಅದರಲ್ಲಿ ಒಂದು ಪಂಚಪೀಠಗಳು, ಒಂದು ರಂಭಾಪುರಿ ಪೀಠ, ಉಜ್ಜಯಿನಿ ಪೀಠ, ಕೇದಾರ ಪೀಠ, ಶ್ರೀಶೈಲ ಪೀಠ ಹಾಗೂ ಕಾಶಿ ಪೀಠಗಳು, ಇವು ಪೀಠಗಳು ಬಹಳ ಮುಖ್ಯವಾಗಿದ್ದು ಇಡೀ ಒಂದು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸರ್ವತೋಮುಖ ಬೆಳವಣಿಗೆ ಕೊಡುವಂತಹ ಈ ಒಂದು ಪೀಠಗಳು. ಈ ಒಂದು ಪೀಠದಲ್ಲಿ ಒಂದು ಶ್ರೀಶೈಲ ಪೀಠ ಕೂಡ ಬಹಳ ದೊಡ್ಡದಾಗಿದೆ. ಆ ಶ್ರೀಶೈಲ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳವರು ಪಾದಯಾತ್ರೆಯನ್ನು ಐತಿಹಾಸಿಕವಾಗಿ ಹಮ್ಮಿಕೊಂಡಿದ್ದಾರೆ. ಅದು ಇದೇ ತಿಂಗಳು ಅಕ್ಟೋಬರ್ 29ರಿಂದ 30 ನವಂಬರ್ವರೆಗೆ ಸತತ 33 ದಿನಗಳ ಪಾದಯಾತ್ರೆ. ಈ ಪಾದಯಾತ್ರೆ ಮಹತ್ವದ ಅಂಶ ಅಂದರೆ ಧರ್ಮ ಜಾಗೃತಿ, ಜಗ ಧರ್ಮ ಪ್ರಸಾರ ಮತ್ತು ಧರ್ಮ ಎಲ್ಲ ಜಾತ್ಯಾತೀತವಾಗಿ ಎಲ್ಲರಿಗೂ ಉಪದೇಶವನ್ನು ಕೊಡ್ತಾ ಮಣಕುಲಕ್ಕೆ
ಯೋಗ್ಯರನ್ನಾಗಿ ಮಾಡುವಂಥದ್ದು, ದುಶ್ಚಟಗಳನ್ನು ತೆಗೆದುಹಾಕುವಂಥದ್ದು ಮತ್ತು ಪರಿಸರವನ್ನು ಸ್ವಚ್ಛವಾಗಿಟ್ಟು ಕಾಪಾಡಿಕೊಂಡು ಹೋಗುವಂಥದ್ದು ಮತ್ತು ಮನುಷ್ಯರಲ್ಲಿ ಪ್ರೀತಿ ವಾತ್ಸಲ್ಯ ಭಾವನೆಗಳನ್ನು ತುಂಬಿ ದೇಶಪ್ರೇಮವನ್ನು ತುಂಬುವಂಥ ಮಹಾನ್ ಕಾರ್ಯ ಈ ಒಂದು ಯಾತ್ರೆ ಮಾಡ್ತಾ ಇದೆ. ಆ ಯಾತ್ರೆ ಶ್ರೀಸಜಗದ್ರ ಯಾತ್ರೆ ಜಮಖಂಡಿಯಲ್ಲಿ 2ನೇ ತಾರೀಕು ದಿವಸ ಸಂಜೆಗೆ ಬರ್ತಾ ಇದೆ. ಆಮೇಲೆ 3ನೇ ತಾರೀಕು ಇಲ್ಲಿಂದ ಹೊರಡ್ತಾ ಇದೆ. ಈ ಬಂದು ಹೋದ ಮಧ್ಯದಲ್ಲಿ ಈ ಒಂದು ಸದ್ಭಕ್ತರೆಲ್ಲರ ಕೂಡಿ ಈಗಾಗಲೇ ನಮ್ಮ ಶಾಸಕರಾದಂತಹ ಆನಂದ್ ನಾಗೋಡ್ ಹೇಳೋ ಪ್ರಕಾರ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಉತ್ಕೃಷ್ಟ ರೀತಿಯಲ್ಲಿ ನಾವೆಲ್ಲ ನಾವು ಸೇವೆ ಮಾಡ್ತೀವಂತ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ.